ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷಕ್ಕೊಂದ್ ಸ್ವಲ್ಪ ಒಲವು ನಿಲುವು ಸೇಫೆಸ್ಟ್ ಅಂತ ಮಾಗಡಿ ಅಂತ ಒಂದಷ್ಟು ಜನ ಚರ್ಚೆಲ್ಲಿದೆ ಕುಮಾರ್ ಕೇಳಿಸ್ಕೊಂಡ್ರೆ ಬಂದಿದ್ದಂಗೆ ನನಗೂ ಬಂತು ನಾನು ಹೇಳ್ದೆ ಕುಮಾರಣ್ಣ ಎಲ್ ಬೇಕಾದ್ರು ನಿಲ್ಬೋದು ನನ್ನ ಕ್ಷೇತ್ರದಲ್ಲಿ ನಿಲ್ಬೇಕು ಅನ್ನೋದಿದ್ರೆ ಕುಮಾರಣ್ಣ ನನ್ಗೆ ಹೇಳ್ತಾರೆ ಕುಮಾರಣ್ಣ ಹೇಳ್ತೀನಿ ಅವತ್ತು ಅರ್ಜಿ ಹಾಕಿ ನಾನು ನಿಂತು ನನ್ನ ಕ್ಷೇತ್ರದ ಜನರ ವಿಶ್ವಾಸನ ನಿಮ್ಗಿದೆ ಕೆಲಸ ಕೊಡ್ತೀವಿ ನೀವು ರಾಜ್ಯ ಸುತ್ತಿ ಅಂತ ಹೇಳ್ತಿದ್ದು ಆದ್ರೆ ಇದೆಲ್ಲ ಊಹಾಪೋಹ ನಮ್ಮ ವಿರೋಧಿಗಳು ಮಾತಾಡ್ತಿದ್ದು ಅಯ್ಯೋ ಮಂಜುಗ್ ಸೀಟ್ ಇಲ್ವಂತೆ ಯೋ ಮಂಜುನ ಎಲ್ಲ ಕಾರ್ನರ್ ಮಾಡ್ಬಿಟ್ರಂತೆ ಯೋ ಮಂಜುಗ ಅವ್ರಿಗೆ ಸಂಬಂಧ ಇಲ್ವಂತೆ ಯೋ ಕುಮಾರ್ ಏನೋ ತಪ್ಪು ತಿಳಿದ್ಬಿಟ್ಟವ್ರ ಅಂತೆ ಅಂತ ನನ್ನ ಮತ್ತು ಕುಮಾರ್ ಅವರ ಆ ಕಾಡಲ್ ರಿಲೇಶನ್ಶಿಪ್ ಇದೆಯಲ್ಲ ನನಗೆ ನಿಜವಾಗ್ಲೂ ಕೂಡ ಎಷ್ಟು ಎಷ್ಟು ಗೌರವ ಇದೆ ಎಷ್ಟು ಪ್ರೀತಿ ಇದೆ ನನ್ನ ಮೇಲೆ ಅಂದರೆ ಇವರೆಲ್ಲ ಅಂದ್ಕೊಂಡು ಇರೋದು ಇವರೆಲ್ಲ ಏನೇನು ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ನನಗೆ ಸ್ವಂತ ತಮ್ಮನಿಗಿಂತ ಹೆಚ್ಚಿನ ಪ್ರೀತಿ ಕೊಡ್ತಾರೆ ಎಸ್ ಮಾಗಡಿಯಲ್ಲಿ ಹೇಗೆ ಅಂತಂದರೆ ಅಶ್ವತ್ಥನಾರಾಯಣಿಯಲ್ಲಿ ಮಂಜುನಾಥ್ ರಲ್ಲಿ ಅವ್ರು ಇಡೀ ಇವರು ಗಂಡೆ ಅಂಟಿರ್ತಾರೆ ಓಡಾಡ್ತಾರಪ್ಪ ಅಷ್ಟು ಆತ್ಮೀಯತೆ ಮಾಗಡಿ ಉದ್ಧಾರ ಮಾಡಕ್ಕೆ ಹೋಗ್ತವ್ರೆ ಅಂತ ಜನ ಮಾತಾಡ್ತಾರೆ ಹೋಗ್ತಿದ್ದಾರೆ ಇನ್ನು ಮೂರು ತಿಂಗಳು ಡಿವೋರ್ಸ್ ಆಗುತ್ತೆ ಅವರೇ ಬಂದ್ಬಿಟ್ಟು ಮಾಗಡಿ ಗೆಲ್ಸ್ಕೊತೀವಿ ಬಿ ಜೆ ಪಿನ ಅಂತ ಹೇಳಿ ಹೇಳ್ಬಿಟ್ಟು ಅವರಲ್ಲಿ ನಿಮ್ ಸಂಬಂಧ ತುಂಬಾ ಚೆನ್ನಾಗಿದೆ ಈಗ ಅನುದಾನ ಎಲ್ಲ ತಂದ್ಬಿಟ್ಟಿದ್ದೀರಿ ಕೆಲಸ ಮಾಡ್ತಿದ್ದೀರಿ ಚುನಾವಣಾ ಟೈಮ್ ಬಂದ ನೀವು ವಿರೋಧವಾಗಿ ಮಾತಾಡಕ್ಕೆ ನಿಂತ್ಕತಿರಲ್ಲಿ ಬಾಲಕೃಷ್ಣ ಅವ್ರ ಅಷ್ಟೇ ಅಲ್ಲ ಬಿಜೆಪಿ ತನ್ನ ಮತವನ್ನ ಪಡ್ಕಂಡ್ರೆ ಜೆ ಡಿ ಎಸ್ ಸಂಕಷ್ಟ ಆಗತ್ತೆ ಒಂದು ಚರ್ಚೆ ಇದೆ ಏನ್ ಕತೆ ಏನ್ ಮಾಡ್ತೀರಿ ಚುನಾವಣಾ ಸಂದರ್ಭ ಬಂದಾಗ ಎಲ್ಲ ಅವ್ರವ್ರಾಟ ಸ್ಟ್ರಾಟಜಿ ಇದೆ ಹೌದಾ ಬಿಜೆಪಿ ಸ್ಟ್ರಾಟಜಿ ಅವರು ಬಿಜೆಪಿ ಮಾಡ್ತಾ ಇದಾರೆ ನಮ್ದೇನಿದೆ ನಾವು ಮಾಡ್ತಾ ಇದೀವಿ ಕಾಂಗ್ರೆಸ್ನವ್ರ ಸ್ಟ್ರಾಟಜಿನ ಕಾಂಗ್ರೆಸ್ನವ್ರು ಮಾಡ್ತಾ ಇದಾರೆ ಚುನಾವಣೆ ಅಂದ್ರೆ ನಾನು ಇದು ಮೂರನೇ ಚುನಾವಣೆ ಎದುರಿಸ್ದಂಗೆ ಆಗ್ತದೆ ಒಂದು ಜಿಲ್ಲಾ ಪಂಚಾಯತ್ ಬೇರೆ ಎದುರಿಸಿದೆ ನಾಲ್ಕನೇ ಚುನಾವಣೆ ಆಗ್ತದೆ ಸೊ ನನಗೂ ಖುಷಿ ಇದೆ ನನಗೆ ಎಲ್ಲೋ ಒಂದ್ ಕಡೆ ಸಮಾಧಾನ ಇದೆ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಎಲ್ಲ ಶಾಶ್ವತ ಕೆಲಸಗಳಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದೀನಿ ಅನ್ನುವಂತ ತೃಪ್ತಿ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಇವಾಗ ಅವ್ರ ಪಕ್ಷ ಯಾರು ಡಾಕ್ಟರ್ ನಾರಾಯಣ ಅವರು ಅವ್ರ ಪಕ್ಷ ಬರ್ಲೇಬೇಕು ಅವ್ರ ಅಭ್ಯರ್ಥಿನ್ ಕಣಕ್ಕಿಳಿಸ್ಲೇಬೇಕು ಅವ್ರಿಗೆ ಓಟ್ ಕೇಳಲೇಬೇಕು ಅವ್ರ ಚುನಾವಣೆ ಮಾಡ್ಲೇಬೇಕು ಆದ್ರೆ ನಮ್ ಪಕ್ಷ ನಮ್ ಪಕ್ಷದ ಕಾರ್ಯವೈಖರಿ ಏನು ನಮ್ಮ ಪಕ್ಷದ ಪ್ರಣಾಳಿಕೆ ಏನು ನಮ್ಮ ಪಕ್ಷದ ಕಾರ್ಯಕ್ರಮ ಏನು ನಾವು ಏನ್ಕೋಸ್ಕರ ಕುಮಾರಣ್ಣನ ಪಕ್ಷಕ್ಕೆ ಓಟ್ ಹಾಕಬೇಕು ಯಾಕೋಸ್ಕರ ಮತ್ತೆ ಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಇವೆಲ್ಲ ಜನಕ್ಕೆ ತಿಳಿಸ್ತೀವಿ ಜನ ಅರ್ತಿದ್ದಾರೆ ಮಾಗಡಿ ತಾಲೂಕಿನ ಜನ ನನ್ಗೆ ಹೇಳ್ತಾ ಇದ್ದಾರೆ ನೀನು ಏನ್ ಕೆಲಸ ಮಾಡ್ಲಿಲ್ಲ ಅಂದ್ರು ಜೆ ಡಿ ಎಸ್ ಅಲ್ಲಿರು ನಿನ್ ಓಟ್ ಹಾಕ್ತೀವಿ ನೀನು ಉಸಿರಿರೋವರ್ಗುನು ನಿನ್ ಗೆಲ್ಸ್ತೀವಿ ಅಂತಾರೆ ಇದೆ ತೃಪ್ತಿ ಇದೆ